ರಜನಿಕಾಂತ್ ಅವ್ರು ಏನಾದ್ರು ಫೋನ್ ಮಾಡಿದ್ದು ಇಲ್ಲ, ರಜನಿಕಾಂತ್ ಅವ್ರಿಗೂ ಮೊನ್ನೆ ಅವ್ರ ಹಾಸ್ಪಿಟ್ಲಿಂದ ಬಂದಿದ್ದಾರೆ. ಅವ್ರ ಡಾಕ್ಟರ್ ಫೋನ್ ಮಾಡಿದ್ರು, ಅವ್ರ ವೈಫ್ ಲತ ಅವರು ಫೋನ್ ಮಾಡಿದ್ರು. ಅವ್ರಿಗೂ ಭಾಳ ಅವ್ರಿಗೆ ನಂಬಕ್ಕೆ ಆಗ್ತಿಲ್ಲ, ಭಾಳ ಯಾಕಂದ್ರೆ ಅವರು ಚಿಕ್ಕ ಮಗುವಿಂದ ನೋಡ್ತಾ ಇದ್ದಾರೆ ಅವ್ರನ್ನ. ಸೊ ಅದರಿಂದ ಎಲ್ರಿಗೂ ಕಷ್ಟ ಇದು ಮಾಡೋಕ್ಕೆ. ಆಮೇಲೆ ಸಾಕಷ್ಟು ಜನ ಫೋನ್ ಮಾಡಿ ರಜನಿ ಸರ್ ಅಷ್ಟು ಮಾತಾಡೋಕ್ಕಾಗಿಲ್ಲ ಅವ್ರಿಗೆಲ್ಲ, ಬಟ್ ಅವ್ರಿಗೂ ಗೊತ್ತಾಗಿ ಅವರು ಭಾಳ ದುಃಖಪಟ್ಟರು ಅಂತ ಹೇಳ್ತಾ ಇದ್ರು. ಭಾಳ ಸುಮ್ಮನೆ ಸೈಲೆಂಟ್ ಆಗ್ಬಿಟ್ರು ಅವರು ಅಷ್ಟೊಂದು, ಯಾಕಂದ್ರೆ ಎಲ್ಲರೂ ಅವರು ಅಪ್ಪಾಜಿ ಫ್ಯಾಮಿಲಿ ಅಂದ ತಕ್ಷಣ ಮೊದಲೇ ಒಂದು ಇದಿರುತ್ತೆ. ಆಮೇಲೆ ಅಪ್ಪು ಅಂದರೆ ಒಂದು ಸಪ್ರೇಟ್ ಪ್ರೀತಿ, ಯಾಕಂದರೆ ಅಪ್ಪು ಚಿಕ್ಕ ವಯಸ್ಸಲ್ಲೇ ಒಂದು ಸೂಪರ್ ಸ್ಟಾರ್ ಆಗಿರೋದ್ರಿಂದ ಅವನಿಗೆ ಅದೊಂದು ಎಲ್ಲರಿಗೂ ಅವನಿಗೆ ಆ ಮಗುವಿಂದ ನೋಡಿದ್ರಿಂದ ಸ್ವಲ್ಪ ನೋವು ತಾಳಕ್ಕೆ ಅಷ್ಟು ಈಸಿ ಅಲ್ಲ. ರಜನಿಕಾಂತ್ ಅವ್ರು ಏನಾದರೂ ಫೋನ್ ಮಾಡಿದ್ದು ಇಲ್ಲ, ರಜನಿಕಾಂತ್ ಅವ್ರಿಗೂ ಮೊನ್ನೆ ಅವ್ರ ಹಾಸ್ಪಿಟ್ಲಿಂದ ಬಂದಿದ್ದಾರೆ. ಅವ್ರ ಡಾಕ್ಟರ್ ಫೋನ್ ಮಾಡಿದ್ರು, ಅವ್ರ ವೈಫ್ ಲತಾ ಅವರು ಫೋನ್ ಮಾಡಿದ್ರು. ಅವ್ರಿಗೂ ಭಾಳ ಅವ್ರಿಗೆ ನಂಬಕ್ಕೆ ಆಗ್ತಿಲ್ಲ, ಭಾಳ ಯಾಕಂದರೆ ಅವರು ಚಿಕ್ಕ ಮಗುವಿಂದ ನೋಡ್ತಾ ಇದ್ದಾರೆ ಅವ್ರನ್ನ. ಸೊ ಅದರಿಂದ ಎಲ್ರಿಗೂ ಕಷ್ಟ ಇದು ಮಾಡೋಕ್ಕೆ. ಆಮೇಲೆ ಸಾಕಷ್ಟು ಜನ ಫೋನ್ ಮಾಡಿ ರಜನಿ ಸರ್ ಅಷ್ಟು ಮಾತಾಡೋಕ್ಕಾಗಿಲ್ಲ ಅವ್ರಿಗೆಲ್ಲ, ಬಟ್ ಅವ್ರಿಗೂ ಗೊತ್ತಾಗಿ ಅವರು ಭಾಳ ದುಃಖಪಟ್ಟರು ಅಂತ ಹೇಳ್ತಾ ಇದ್ರು. ಭಾಳ ಸುಮ್ಮನೆ ಸೈಲೆಂಟ್ ಆಗ್ಬಿಟ್ರು ಅವರು ಅಷ್ಟೊಂದು, ಯಾಕಂದರೆ ಎಲ್ಲರೂ ಅವರು ಅಪ್ಪಾಜಿ ಫ್ಯಾಮಿಲಿ ಅಂದ ತಕ್ಷಣ ಮೊದಲೇ ಒಂದು ಇದಿರುತ್ತೆ. ಆಮೇಲೆ ಅಪ್ಪು ಅಂದರೆ ಒಂದು ಸಪ್ರೇಟ್ ಪ್ರೀತಿ, ಯಾಕಂದರೆ ಅಪ್ಪು ಚಿಕ್ಕ ವಯಸ್ಸಲ್ಲೇ ಒಂದು ಸೂಪರ್ ಸ್ಟಾರ್ ಆಗಿರೋದ್ರಿಂದ ಅವನಿಗೆ ಅದೊಂದು ಎಲ್ಲರಿಗೂ ಅವನಿಗೆ ಆ ಮಗುವಿಂದ ನೋಡಿದ್ರಿಂದ ಸ್ವಲ್ಪ ನೋವು ತಾಳಕ್ಕೆ ಅಷ್ಟು ಈಸಿ ಅಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನಷ್ಟು ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.